ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ಜನ ಯೂಟ್ಯೂಬ್ ಚಾನಲ್. ಮೈ ಡಿಯರ್ ಫ್ರೆಂಡ್ಸು, ಈ ಒಂದು ವಿಡಿಯೋದಲ್ಲಿ 3 ವರ್ಷದೊಳಗಡೆ 3,000 KPS ಆರಂಭ, 2 ಗ್ರಾಮ ಪಂಚಾಯತಿಗೆ 1 ಶಾಲೆ ತೆರೆಯಲು ಚಿಂತನೆ, ಮಧು ಬಂಗಾರಪ್ಪ ಮಾಹಿತಿ ಅಂತಿದೆ. ಏನೆಲ್ಲ ಇದೆ ಎಲ್ಲ ನೀಟಾಗಿ ನೋಡ್ತಾ ಹೋಗೋಣ ನಾವು ಇದನ್ನ ಇನ್ ಡೀಟೇಲ್ ಆಗಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಆನ್ ದ ಬೆಲ್ ಐಕನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್ಸ್ ಅಂತ ಹೇಳ್ತಾ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯಶಸ್ಸಿನ ಹಿನ್ನೆಲೆ ಅಂದರೆ ಏನು ಒಂದು ಯಶಸ್ಸನ್ನು ಕಾಣ್ತಾ ಇದೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅನ್ನೋ ಕಾನ್ಸೆಪ್ಟು. ಸೊ ರಾಜ್ಯದಲ್ಲಿ ಈ ಶಾಲೆಗಳಿಗೆ ಬೇಡಿಕೆ ಹೆಚ್ಚಾಗಿದೆ, ಆದ್ದರಿಂದ ರಾಜ್ಯದ 2 ಗ್ರಾಮ ಪಂಚಾಯತ್ ಇರೋ ಕಡೆ 2 ಗ್ರಾಮ ಪಂಚಾಯತಿಗಳೇ 1. ಓಕೆ, ಸೊ ಒಂದೊಂದು ಗ್ರಾಮ ಪಂಚಾಯತಿಗೆ ಒಂದೊಂದರೆ ಭಾಳ ಆಗಿಬಿಡ್ತವೆ. ಸೊ 2 ಗ್ರಾಮ ಪಂಚಾಯತಿಗೆ 1 KPS ಶಾಲೆಯಂತೆ ಮುಂದಿನ ದಿನಗಳಲ್ಲಿ 300 KPS ಶಾಲೆಗಳನ್ನು ಮೇಲ್ದರ್ಜೆಗೆ ಏರಿಸಲಾಗುವುದು. ಮಾರ್ಚ್ ಅಂತ್ಯದೊಳಗೆ ಪ್ರತ್ಯೇಕವಾಗಿ 500 ಶಾಲೆಗಳನ್ನು KPS ಮೇಲ್ದರ್ಜೆಗೆ ಗುರಿಸುವ ಗುರಿ ಹೊಂದಿದೆ. ಒಮ್ಮೆ ಈ ಶಾಲೆಗೆ ಸೇರಿದ ವಿದ್ಯಾರ್ಥಿ PU ವರೆಗೆ ವಿದ್ಯಾಭ್ಯಾಸ ಮುಂದುವರಿಸಲು ಅನುಕೂಲ ಇರುವುದರಿಂದ ಈ ಶಾಲೆಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಪಕ್ಷಾತೀತವಾಗಿ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಇಲ್ಲಿ ಸಂಗೀತ ಕಲೆ ಎಲ್ಲ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೇತ್ ಮಾಡೋದರಿಂದ ಖಾಸಗಿ ಶಾಲೆಗಳಿಗೆ ಸಡ್ಡು ಈಗಿರುವ KPS ಕಟ್ಟಡಗಳಿಗೆ ಹೊಸ ಡಿಸೈನ್ ರೂಪಿಸಲಾಗುವುದು ಎಂದು ಸಚಿವರು. ಖಾಸಗಿ ಶಾಲೆಗಳನ್ನು ಮೀರಿಸುವಂತೆ ಸರ್ಕಾರಿ ಶಾಲೆಗಳನ್ನು ಸಿದ್ಧಪಡಿಸುವ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸದ ಅವಕಾಶ ಬೇಕಿದೆ ಅಂತ ಹೇಳ್ತಿದ್ದಾರೆ. ಇದಲ್ಲದೆ LKG ಮತ್ತು UKG ಕೂಡ KPSಅಲ್ಲಿ ಇರ್ತದೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇದರಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಯಾವ ತೊಂದರೆ ಆಗಿರಲ್ಲ, ಮತ್ತು ಅದನ್ನು ನೀವು ತಪ್ಪಾಗಿ ತಿಳ್ಕೊಬೇಡ್ರಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಒಂದು ವೇಳೆ ತೊಂದರೆ ಆಗುವಂಥ ಪರಿಸ್ಥಿತಿ ಬಂದರೆ ಅವರನ್ನು ಬೇರೆ ಕಡೆಗೆ ನಾವು ಅಡ್ಜಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನೀಟ್ ತರಬೇತಿ ಕೂಡ ಕೊಡ್ತಾರೆ. ಸರ್ಕಾರಿ ಶಾಲೆಗಳಲ್ಲೇ ಸೆಕೆಂಡ್ PU ನಲ್ಲಿ ನೀಟ್ ತರಬೇತಿ ಪ್ರಾರಂಭಿಸಲು ಹಾಗೂ CSR ಫಂಡ್ಸ್ KPSಗಳನ್ನು ಮೇಲ್ದರ್ಜೆಗೆ ಏರಿಸುವುದು, ಹೊಸ ಶಾಲಾ ಕಟ್ಟಡ ಕೊಠಡಿ ಸಹಿತ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸೋಮವಾರ ನಡೆದ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಮನವಿ ಮಾಡಲಾಗಿದೆ. ರಾಜ್ಯ ಹಾಗೂ ಕೇಂದ್ರ ಶಿಕ್ಷಣ ನೀತಿಗಳನ್ನು ಗಮನದಲ್ಲಿಟ್ಟುಕೊಂಡು ನೀಟ್ ಪರೀಕ್ಷೆ ಕುರಿತಂತೆ ಅಂತ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಒಟ್ಟಿನಲ್ಲಿ KPS ಅಂತ ಪದೇ ಪದೇ ರಿಪೀಟ್ ಆಗ್ತಾ ಇದೆ ಇದು. ಸೊ ಇದು ಆಗುತ್ತೆ, ಒಂದು 500 ಶಾಲೆಗಳನ್ನಾದರೂ ಮಾಡ್ತಾರೆ ಅಂತ ಅನಿಸುತ್ತೆ 1 ವರ್ಷದೊಳಗಡೆ. ಸೊ 3 ವರ್ಷದಲ್ಲಿ 3,000 ಆಗೋದು ಡೌಟು. ಸೊ ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗ್ತವೆ, ಆದರೆ ಒಳ್ಳೆಯದು. ಸೊ ಸರ್ಕಾರಿ ಶಾಲೆಗಳು ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲಿಗೆ ಸೆಡ್ ಹೊಡೆಯಂಗೆ ಆಗಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೇನೆ. ಟೇಕ್ ಕೇರ್, ಧನ್ಯವಾದಗಳೊಂದಿಗೆ ಅಂತ ಹೇಳ್ತಾ ಧನ್ಯವಾದಗಳು.